ತಿಳಿ ಸಾರು ಮಾಡೋದು ಹೆಂಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್, ತೊಗರಿಬೇಳೆ 4 ಟೇಬಲ್ಸ್ಪೂನ್ ಇದೆ, ಇದು ಒಂದು ಅರ್ಧ ಕಪ್ ಅಷ್ಟಿದೆ. ಇದನ್ನು ತೊಗೊಂಡು ಫಸ್ಟು ತೊಳೆದ್ಬಿಟ್ಟು ಬೇಯಿಸಿಟ್ಕೊಬೇಕು. 2 ಟೊಮ್ಯಾಟೊ ಹಣ್ಣು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು, ಕರಿಬೇವಿನ ಸೊಪ್ಪು ಒಂದು 5 ರಿಂದ 6 ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ 1 ಟೇಬಲ್ಸ್ಪೂನ್ ಅಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. 1-1.5 ಟೇಬಲ್ಸ್ಪೂನ್ ಅಷ್ಟು ಸಾಲ್ಟ್ ಹಾಕ್ತೀನಿ ರುಚಿಗೆ ತಕ್ಕಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಒಗ್ಗರಣೆ 1-2 ಸ್ಪೂನ್ ತುಪ್ಪ ಬಳಸ್ತಾ ಇದ್ದೀನಿ. 1-2 ಸ್ಪೂನ್ ಸಾರಿನ ಪುಡಿ ತೊಗೊತಾ ಇದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ 1/2 ಸ್ಪೂನು ಶುಂಠಿನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ. ತೆಂಗಿನ ತುರಿ 1 ಕಪ್ ತೊಗೊಂಡಿದ್ದೀನಿ. ಈ ತೆಂಗಿನ ತುರಿನ ನೀರು ಹಾಕಿಬಿಟ್ಟು ಅದನ್ನು ಹಿಂಡ್ಬಿಟ್ಟು ರಸ ಹಾಕ್ತೀವಿ. ತೆಂಗಿನಕಾಯಿ ಫುಲ್ ಹಾಕೋದಿಲ್ಲ ನಾನು. ಒಗ್ಗರಣೆಗೆ ಹುಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಮೆಂತ್ಯ ತೊಗೊತಾ ಇದ್ದೀನಿ. ತಿಳಿಸಾರು ಮಾಡೋದು ಹಿಂಗೆ ಅನ್ನೋದನ್ನ ನೋಡೋಣ. ಬಾಣಲೆ ಕಾಯ್ತಾ ಇದೆ, ಇದಕ್ಕೆ 2 ಟೇಬಲ್ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದಕ್ಕೀಗ 1/2 ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಫುಲ್ ಪಿಟಪಟ ಅಂತ ಶಬ್ದ ಬರಬೇಕಿದ್ದೀನಿ, ಹಾಕ್ತಾ ಇದೆ. 1/2 ಸ್ಪೂನ್ ಮೆಂತ್ಯ, 1/2 ಸ್ಪೂನ್ ಜೀರಿಗೆ, 1-2 ಫ್ಲೇಮ್ ಮೀಡಿಯಮ್ ಅಲ್ಲಿ ಇಟ್ಕೊಂಡಿದ್ದೆ, ಕಬ್ಬಿಣದ ಬಾಣಲೆ ಅದರಿಂದ ಬೇಗ ಹೊತ್ತೋಗುತ್ತೆ ಅಂತ. ಈಗ ಫ್ಲೇಮ್ ಹೈ ಇಟ್ಟಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು, ಮುಚ್ಚಿಟ್ಕೊಂಡು 2 ಮಿನಿಟ್ಸ್ ಹಿಂಗೆ ಫ್ರೈ ಆಗಲಿ. ಮಿನಿಟ್ಸ್ ಆಯಿತು. ಇದಕ್ಕೀಗ ನಾವು ಉಪ್ಪು ಹಾಕೋಣ, 1 ಟೇಬಲ್ಸ್ಪೂನ್ ಉಪ್ಪು ಹಾಕ್ತೀನಿ. ಇದು ಚೆನ್ನಾಗಿ ಬೆಂದ್ಕೊಂಡು ಇದು ಮೆತ್ ಮೆತ್ತಗೆ ಹಾಕ್ಬೇಕು, ತುಂಬ ಸಾಫ್ಟ್ ಆಗುತ್ತೆ. ಅದು ಮುಚ್ಚಿ ಮತ್ತೆ ಬೇಯಿಸ್ಬೇಕು. ಈಗ ಟೊಮ್ಯಾಟೊ ಹಣ್ಣು ಫುಲ್ ಫ್ರೈ ಆಗಿ ಬಂದಿದೆ. ಈಗ ನಾನು ಇದಕ್ಕೆ ಸಾರಿನ ಪೌಡರ್ ಹಾಕ್ತಾ ಇದ್ದೀನಿ 2 ಸ್ಪೂನು. ಮುಂಚೆ ನೆನೆಸಿಟ್ಟಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಶುಂಠಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಈ ಟೈಮ್ಗೆ ಇದೊಂದು ಕುದಿ ಬಂದಮೇಲೆ ನಾವು ಇದಕ್ಕೆ ಬೇಳೆ ಹಾಕೋಣ. ಕುದಿ ಬಂದಿದೆ, ಈಗ ಇದಕ್ಕೆ ಬೇಳೆ ಹಾಕ್ತಾ ಇದ್ದೀನಿ. ಹೈ ಇಡ್ತೀನಿ ಈ ಟೈಮಲ್ಲಿ. ಚೆನ್ನಾಗಿ ಕುದಿ ಬರಬೇಕಿದು. 1-2 ಕುದಿ ಬಂದ ತಕ್ಷಣ ನಾವು ಕಾಯಿ ಹಾಲನ್ನು ಹಾಕೋಣ. ಸಾರು ಕುದಿತಾ ಇದೆ, ಈಗ ತೆಂಗಿನ ಹಾಲನ್ನು ಹಾಕೋಣ. 1 ಕಪ್ ತೆಂಗಿನ ತುರಿಗೆ ನೀರನ್ನು ಹಾಕ್ಬಿಟ್ಟು ಅದರ ರಸನ ಹಿಂಡೋದಕ್ಕೆ ತೆಂಗಿನ ಹಾಲು ಅಂತ ಹೇಳ್ತಾರೆ. ಅದನ್ನು ರುಬ್ಬಿಟ್ಟು ಹಾಕ್ಬೋದು, ಬಟ್ ಹಿಂಗೆ ಹಾಕಿದ್ರೆ ಸಾಕಾಗುತ್ತೆ. ತಿಳಿ ಸಾರಿಗೆ ಹಿಂಡಿದಂಥ ಕಾಯಿನ ಚಟ್ನಿಗೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಬೋದು. ಒಂದು ಸ್ವಲ್ಪ ಕಾಯಿನೂ ಹಾಗೆ ಹಾಕಿದ್ರೆ. ಈಗ ಜಾಗರಿ ಆ್ಯಡ್ ಮಾಡೋಣ ಬೆಲ್ಲನ, 1/2 ಸ್ಪೂನ್ ಅಷ್ಟೇ. ಉಪ್ಪು ಹಾಕ್ಬೇಕು, ಅವಾಗ ಸ್ವಲ್ಪನೇ ಹಾಕಿದ್ವಲ್ಲ, ಈಗ 1/2 ಟೇಬಲ್ಸ್ಪೂನ್. ಒಂದು ಕುದಿ ಬಂದ್ಬಿಟ್ರೆ ಸಾರು ಸರ್ವಿಂಗ್ ರೆಡಿ ಆಗಿದೆ.
ಟೈಮಲ್ಲಿ ಒಂಚೂರು ಕೊಬ್ಬರಿ ಸ್ವಲ್ಪ ಅದು ಕುದಿ ಬರಬೇಕು ಹಂಗೆ ಕುದಿಲಿ ತಿಳಿ ಸಾರು ಈಗ ಕುದ್ದ ರೆಡಿ ಆಗಿದೆ ಸರ್ವಿಂಗ್ ಬೌಲಿಗೆ ಹಾಕಿಬಿಟ್ಟು ಸರ್ವ್ ಮಾಡೋಣ ತಿಳಿ ಸಾರು ರೆಡಿ ಆಗಿದೆ ನೀವು ಮಾಡಿ ಇಷ್ಟವಾದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್